ಬಹಳ ನೀಟ್ ಆಗ್ತಾವು. ನಾನು ನೋಡಿದ್ರೆ ಮಿಸ್ಟರ್ ಬೊಮ್ಮಾಯಿ ಒಂದ್ ನಿಮಿಷ ಕೂತ್ಕೊಳ್ರಿ ಅಂತ ಇದ್ರಿ, ಕೂತ್ಕೊಂತಿಲ್ಲ ಕೂತ್ಕೊಳ್ರಿ ಅಂತ ಇದ್ರಿ, ಅವ್ರು ಆರಾಮ್ಸ ಕೂತ್ಬಿಡೋರು. ನಾನ್ ನೋಡಿದೀನಲ್ಲ ಅಶೋಕ ಆರಾಮ್ಸ ಕೂತ್ಕೊಂಡು ಎಲ್ಲರನ್ನೂ ಒಂಥರ ನಿಮ್ಮ ಮಾತಿದೆಯಲ್ಲ ಏ ಕೂತ್ಕೊಳ್ರಿ ಕೂತ್ಕೊಂಡ್ ಎರಡ್ ಸರಿ ಹೇಳೋ ಕೂತ್ಕೊಂಡ್ಬಿಡೋರು ಎಲ್ಲರೂ, ಯಾಕಂದ್ರೆ ನೀವು ಸೀನಿಯರ್ ನೀವೊಂದು ಅನುಭವ ಇರುವಂತವ್ರು ಅಂತ ಕೂತ್ಕೊಂಡವ್ರು ಅಷ್ಟೇ. ಬೊಮ್ಮಾಯಿಯವ್ರಿಗೂ ಹಂಗ ಅವಕಾಶ ಕೊಡ್ಬೇಕು. ನೀವು ಮಾತಾಡ್ಲಿ, ಅವ್ರು ಏನ್ ಮಾತಾಡ್ತಾರೆ, ಅವ್ರು ಒಂದ್ ಎರಡು ಮಾತಾಡ್ತಾರೆ. ನೀವು ಅಧಿಕಾರದಲ್ಲಿ ಇದ್ದಾಗ ತನಿಖೆ ಮಾಡಲಿಲ್ಲ, ತನಿಖೆ ಮಾಡಲಿಲ್ಲ, ಅದರರ್ಥ ದರ್ ಇಸ್ ನೋ ಸಬ್ಸ್ಟಾನ್ಷಿಯಲ್ ಎವಿಡೆನ್ಸ್ ನಿಮ್ಗಿರ್ಲಿಲ್ಲ ಅಥವಾ ದಾಖಲಾಡುವ ಸಂಸ್ಥೆಗಳನ್ನ ನ್ಯಾಯಸಮ್ಮತ ಉಪಯೋಗ ಮಾಡಿದ್ದೇವೆ ಸೇಡಿನ ರಾಜಕಾರಣ. ಹಾಗಾಗಿ ನೀವು ತನಿಖೆ ಮಾಡಲಿಲ್ಲ, ಈಗ ಮಾಡ್ತೀವಿ ಅಂತ ಮಾಡ್ಕೊಂಡಿದ್ದೇವೆ. ಇಟ್ ಇಸ್ ಲೋಕಾಯುಕ್ತ ಶಕ್ತಿ ತುಂಬಿ ಡಿಫೆನ್ಸಿವ್ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಗಳನ್ನ ಮಾಡಿದ್ದೇವೆ. ಲೋಕಾಯುಕ್ತ ಶಕ್ತಿ ತುಂಬಿ ಅದಕ್ಕೆ ನೀವು ತುಂಬಿಲ್ಲದೆ ನಾವು ಕೋರ್ಟ್ ನವರು ಮಾಡಿದ್ದೇವೆ, ಎಸಿಬಿ ರದ್ದು ಮಾಡಿದ್ದೇವೆ, ಮಾಡಿಲ್ಲ. ನೀವು ಯಾವ್ದು ಅಮೆಂಡ್ಮೆಂಟ್ ಮಾಡಿದ್ರಿ ಮಾಡಿದ್ದೇವೆ? ನಿಮ್ಮ ವಿಶೇಷವಾಗಿರುವಂತಹ ಒಂದು ಲೋಕಾಯುಕ್ತ ಏನು ತಿದ್ದುಪಡಿ ಮಾಡಿ ನಾಳೆನೆ ಲೋಕಾಯುಕ್ತ ಶಕ್ತಿ ತೋರಿಸಿರೋಸ್ಲಿ ನೋಡ. ನಾವೇನು ಸೇಡಿನ ವಿಶೇಷ ಕಮಿಷನ್ ಮಾಡಿಲ್ಲ, ಒಪ್ಕೊಳ್ತೇನೆ. ನೀವು ಹೇಳಿದನ್ನ ಆಯ್ತಪ್ಪ, ನೀವ್ ಏನ್ ಮಾತಾಡ್ಬೇಕು ಮಾತಾಡ್ರಿ. ನಾನು ಇಷ್ಟೇ ಕೂತ್ಕೊತೀನಿ. ನಾನು ಮಧ್ಯೆ ಕಾಲದ ಹಗರಣಗಳನ್ನ ಕೆಲವು ಎಸಿಬಿಗಳಲ್ಲಿತ್ತು, ಕೆಲವು ಬೇರೆ ಕಡೆ ಇದ್ದಿದ್ದು, ಲೋಕಾಯುಕ್ತಕ್ಕೆ ಶಕ್ತಿ ತುಂಬಿ ಅದಕ್ಕೆ ರೆಫರ್ಗಳನ್ನು ಮಾಡಿಸಿ ಕಂಪ್ಲೇಂಟ್ ಮಾಡಿಸಿ ಅದರಲ್ಲಿ ತನಿಖೆ ಆಗ್ತಾ ಇದೆ. ಲೋಕಾಯುಕ್ತ ಸಂಸ್ಥೆ ಮೇಲೆ ನಂಬಿಕೆ ಇಟ್ಟು ನಾವು ಮಾಡಿದ್ದೇವೆ, ಯಾಕಂದ್ರೆ ನ್ಯಾಯಸಮ್ಮತವಾಗಲಿ ಅಂತ. ಸೇಡಿನ ರಾಜಕಾರಣಕ್ಕೋಸ್ಕರ ವಿಶೇಷವಾಗಿರುವಂಥ ಎಸ್ ಐ ಟಿ ವಿಶೇಷವಾಗಿ ಇರುವಂಥ ಕಮಿಷನ್ ಮಾಡಿ, ನಾವು ಸೇಡಿನ ರಾಜಕಾರಣ ಮಾಡಿಲ್ಲ. ಆದರೆ ಅದರ ಅರ್ಥ ನಿಮ್ಮ ನಿಮ್ಮ ಕಾಲದಲ್ಲಿ ಭ್ರಷ್ಟಾಚಾರನೇ ಆಗಿಲ್ಲ ಅಂತಲ್ಲ, ಆಗಿರೋ ಭ್ರಷ್ಟಾಚಾರವನ್ನ ನಾವು ಲೋಕಾಯುಕ್ತ ಮುಂದೆ ಇದೆ. ಮಾನ್ಯ ಅಧ್ಯಕ್ಷರೇ, ಆಮೇಲೆ ಮಾತಾಡುವಾಗ ಮಾತಾಡಿಬೇಕು ಪ್ಲೀಸ್. ನೀವು ಚೀಫ್ ಮಿನಿಸ್ಟರ್ ಆಗಿದ್ದವರು, ನಾನು ಉತ್ತರ ಚೀಫ್ ಮಿನಿಸ್ಟರ್ ಉತ್ತರ ಕೊಡುವಾಗ ಕೇಳಬೇಕು ನಿಮ್ಗೆ ಏನಾರ ಇದ್ರೆ ಆಮೇಲೆ ಏನಾರು ಹೇಳಿ. ನಾನು ನೀವು ಮಾತಾಡುವಾಗ ಎದ್ದೇ ಇಲ್ಲ. ಅಲಂ ಪ್ರಭು ಅಲಂ ಇರ್ಲಿಲ್ಲ ಬಿಡ್ರಪ್ಪ, ಅಲಂ ಪ್ರಭು ಲೀಡರ್ ಆಫ್ ದಿ ಅಪೋಸಿಷನ್ ಇದ್ರೆ ನಿಂಗೆ ಏನು ಗೊತ್ತಿಲ್ಲ? ಗೊತ್ತಿಲ್ಲ ಯಾಕ್ರಿ ಮಾತಾಡ್ತೀರಿ? ಇನ್ನು ಸುರೇಶ್ ಕುಮಾರ್ ಮಾತಾಡಿದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಅಶೋಕ ಮಾತಾಡಿದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಎಂಥವ್ರು ನಮ್ಮ ಸುನೀಲ್ ಮಾತಾಡಿದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಸಿ ಸಿ ಪಾಟೀಲ್ ಮಾತಾಡಿದ್ರೆ ಪರವಾಗಿಲ್ಲ. ಅಶ್ವಥ್ ನಾರಾಯಣ ಬಹಳ ನೀಟ್ ಆಗ್ತಾವು. ನಾನು ನೋಡಿದ್ರೆ ಮಿಸ್ಟರ್ ಬೊಮ್ಮಾಯಿ ಒಂದ್ ನಿಮಿಷ ಕೂತ್ಕೊಳ್ರಿ ಅಂತ ಇದ್ರಿ, ಕೂತ್ಕೊಂತಿಲ್ಲ ಕೂತ್ಕೊಳ್ರಿ ಅಂತ ಇದ್ರಿ, ಅವ್ರು ಆರಾಮ್ಸ ಕೂತ್ಬಿಡೋರು. ನಾನ್ ನೋಡಿದೀನಲ್ಲ ಅಶೋಕ ಆರಾಮ್ಸ ಕೂತ್ಕೊಂಡು ಈಗೆ ನಿನ್ಗೆ ಹೇಳಿರ್ಬೋದು ಅಷ್ಟೇ. ಒಂದ್ ರೀತಿ ಎಲ್ಲರನ್ನೂ ಒಂಥರ ನಿಮ್ಮ ಮಾತಿದೆಯಲ್ಲ ಏ ಕೂತ್ಕೊಳ್ರಿ ಕೂತ್ಕೊಂಡ್ ಎರಡ್ ಸರಿ ಹೇಳೋ ಕೂತ್ಕೊಂಡ್ಬಿಡೋರು ಎಲ್ಲರೂ, ಯಾಕಂದ್ರೆ ನೀವು ಸೀನಿಯರ್ ನೀವೊಂದು ಅನುಭವ ಇರುವಂತವ್ರು ಅಂತ ಕೂತ್ಕೊಂಡವ್ರು ಅಷ್ಟೇ. ಬೊಮ್ಮಾಯಿಯವ್ರಿಗೂ ಹಂಗ ಅವಕಾಶ ಕೊಡ್ಬೇಕು. ನೀವು ಮಾತಾಡ್ಲಿ, ಅವ್ರು ಏನ್ ಮಾತಾಡ್ತಾರೆ, ಅವ್ರು ಒಂದ್ ಎರಡು ಮಾತಾಡ್ತಾರೆ. ಬಸವರಾಜ ಬೊಮ್ಮಾಯಿಯವರಿಗೆ ವಿರೋಧ ಪಕ್ಷದ ನಾಯಕರ ಘೋಷಣೆ ಮಾಡ್ಲಿ. ಬಸವರಾಜ್ ನಾಲ್ಕು ವರ್ಷಗಳ ಕಾಲ ಯಾರನ್ನು ಬಿಡದೆ ಅವರೇ ಮಾತಾಡಿದ್ದು ಸ್ವಾಮಿ. ಈಗ ಮಾತಾಡ್ಲಿ ಬಿಡಿ ನಾನು ಸ್ವಾಮಿ ನಾರಾಯಣ ಸ್ವಾಮಿ ಕೂತ್ಕೊ. ಅದರಿಂದ ಮನೆ ಅಧ್ಯಕ್ಷರೇ, ಲೋಕಾಯುಕ್ತ ರೆಫರ್ ಆಗಿದ್ರೆ ನಾನು, ಅದು ಒಂದು ತನಿಖೆ ಸಂಸ್ಥೆ,